ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಬನ್ನಿ, ಇವತ್ತಿನ ಈ ವಿಡಿಯೋದ ಸ್ಪೆಷಲ್ ಏನು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬನಾನಾ ಫೇಶಿಯಲ್ ಅಂದರೆ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮನೆಯಲ್ಲೇ ಕೂತು ಈಸಿಯಾಗಿ ಫೇಶಿಯಲನ್ನು ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಎಷ್ಟೇ ಗುಳ್ಳೆಗಳಿದ್ದರೂ ಹಾಗೆ ಅವುಗಳ ಕಲೆಗಳು, ರಿಂಕಲ್ಸ್, ಹಾಗೆ ಸಂಟನ್, ಈ ರೀತಿ ಯಾವುದೇ ಸಮಸ್ಯೆ ಇದ್ದರೂ ಪೂರ್ತಿಯಾಗಿ ವಾಸಿಯಾಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಕಲರ್ ಮೊದಲಿಗಿಂತ ಲೈಟ್ ಆಗಿ ಬ್ರೈಟ್ ಆಗುತ್ತೆ, ಹಾಗೆ ಸ್ಕಿನ್ನಿನ ಗ್ಲೋನೆಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ಬನಾನಾ ಫೇಶಿಯಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಇದೇ ಮೊದಲ ಬಾರಿಗೆ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಈ ರೀತಿಯ ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ತಪ್ಪದೆ ನೋಡಬಹುದು. ಫ್ರೆಂಡ್ಸ್, ಈ ಫೇಶಿಯಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದು ಪೂರ್ತಿಯಾಗಿ ಹಣ್ಣಾಗಿದೆ. ಫ್ರೆಂಡ್ಸ್, ಈ ರೀತಿ ಆಗಿರುವಂತಹ ಬಾಳೆಹಣ್ಣಿನಿಂದ ನಾವು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು ಬಾಳೆಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಸಿಪ್ಪೆಯನ್ನು ಬಿಸಾಡೋದು ಬೇಡ, ಆಮೇಲೆ ಇದನ್ನು ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಈ ಒಂದು ಬಾಳೆಹಣ್ಣನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇದರ ಪೇಸ್ಟನ್ನು ತಯಾರಿಸ್ಕೋಬೇಕು. ಫ್ರೆಂಡ್ಸ್, ಒಂದು ವೇಳೆ ನಿಮಗೆ ಈ ರೀತಿ ಸ್ಮ್ಯಾಶ್ ಮಾಡಿ ಪೇಸ್ಟನ್ನು ತಯಾರಿಸ್ಕೊಳ್ಳೋದಕ್ಕೆ ಕಷ್ಟ ಆದರೆ ಒಂದು ಬಾಳೆಹಣ್ಣನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳಿ, ಅದು ಒಂದು ಪೇಸ್ಟ್ ರೆಡಿ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ ಇದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂತಹ ತಿರುಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿನ ಯಾವುದೇ ಸಮಸ್ಯೆಯನ್ನಾದರೂ ಇದು ಪೂರ್ತಿಯಾಗಿ ವಾಸಿ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನನ್ನು ಟೈಟಾಗಿಸಿ ಫೈನ್ ಲೈನ್ಸ್ಗಳನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ರಿಂಕಲ್ಸ್ನ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದಾಗಿ ನಮ್ಮ ಮುಖದಲ್ಲಿ ಗುಳ್ಳೆಗಳು ಆಗಿದ್ದರೆ ಅವುಗಳನ್ನು ಬಾಡುವಂತೆ ಮಾಡುತ್ತೆ, ಗುಳ್ಳೆಗಳ ಕಲೆಗಳು ಉಳಿದುಕೊಂಡಿದ್ರೆ ಅವುಗಳನ್ನು ವಾಸಿ ಮಾಡುತ್ತೆ, ಹಾಗೆ ಸನ್ ಟ್ಯಾನ್ ಅನ್ನು ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮೊದಲಿಗಿಂತ ನಮ್ಮ ಸ್ಕಿನ್ನನ್ನು ಲೈಟ್ ಮತ್ತು ಬ್ರೈಟ್ ಮಾಡಿ ಹೊಳೆಯುವಂತೆ ಮಾಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ಈ ರೀತಿಯಾಗಿ ಮಿಜ್ಜಿ ಪೇಸ್ಟನ್ನು ತಯಾರಿಸ್ಕೊಂಡಿದ್ದೀನಿ. ಈಗ ಈ ಬಾಳೆಹಣ್ಣಿನ ಪೇಸ್ಟನ್ನು ನಾನು ಮೂರು ಭಾಗ ಮಾಡ್ಕೊಳ್ತಾ ಇದ್ದೀನಿ. ಎರಡು ಚಿಕ್ಕ ಬೌಲ್ಗಳಿಗೆ ಒಂದೊಂದು ಚಮಚದಷ್ಟು ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಒಂದರಲ್ಲಿ ನಾನು ಸ್ಕ್ರಬ್ಬನ್ನು ರೆಡಿ ಮಾಡ್ತೀನಿ, ಹಾಗೆ ಇನ್ನೊಂದು ಫೇಸ್ ಕ್ರೀಮ್, ಹಾಗೆ ಕೊನೆಯದಾಗಿ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಮೊದಲಿಗೆ ಫೇಸ್ ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಈ ಬಾಳೆಹಣ್ಣಿನ ಪೇಸ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ವೇಳೆ ಸಕ್ಕರೆ ತುಂಬ ದೊಡ್ಡದಾಗಿತ್ತು ಅಂದರೆ ನೀವು ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಆಮೇಲೆ ಅದನ್ನು ಇದರ ಜೊತೆ ಆ್ಯಡ್ ಮಾಡಿ. ಸಕ್ಕರೆ ಬದಲು ನೀವು ಚಿಕ್ಕ ರವೆಯನ್ನು ಕೂಡ ಬರುತ್ತಲ್ವ, ಅದನ್ನು ಕೂಡ ಮಿಕ್ಸ್ ಮಾಡ್ಬೋದು. ಈಗ ಫೇಸ್ ಸ್ಕ್ರಬ್ ರೆಡಿ ಆಯಿತು. ಈಗ ಇನ್ನೊಂದು ಚಿಕ್ಕ ಬೌಲ್ನಲ್ಲಿರುವಂತಹ ಬಾಳೆಹಣ್ಣಿನ ಪೇಸ್ಟ್ಗೆ ಒಂದು ಚಮಚದಷ್ಟು ನಾನು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ತೀನಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ನಮ್ಮ ಫೇಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು ಚಮಚದಷ್ಟು ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಅಲೋವೆರಾ ಜೆಲ್ ಇದ್ದರೆ ನೀವು ಅದನ್ನು ಕೂಡ ಮಿಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ನಾವು ಯಾವುದೇ ಫೇಶಿಯಲನ್ನು ಮಾಡಿಕೊಳ್ಳುವಾಗ ಫೇಸ್ ಸ್ಕ್ರಬ್, ಕ್ರೀಮ್, ಹಾಗೆ ಫೇಸ್ ಪ್ಯಾಕ್ ಈ ಮೂರು ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು. ಈಗ ಸ್ಕ್ರಬ್ ಮತ್ತು ಕ್ರೀಮ್ ರೆಡಿ ಆಗಿದೆ. ನೆಕ್ಸ್ಟ್ ಫೇಸ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ನೋಡೋಣ. ಬನ್ನಿ, ಈಗ ಈ ಉಳಿದಿರುವಂತಹ ಬಾಳೆಹಣ್ಣಿನ ಪೇಸ್ಟ್ಗೆ ನಾನು ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ತೀನಿ. ಇದರ ಜೊತೆ ನಾವು ಇನ್ನೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಬೇಕು, ಅದ್ಯಾವುದು ಅಂತ ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ಬಾಳೆಹಣ್ಣು ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಅಂದರೆ ನಮ್ಮ ಸ್ಕಿನ್ಗೆ ಹಚ್ಚೋದ್ರಿಂದ ಇದು ಮ್ಯಾಜಿಕ್ಕನ್ನೇ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂದರೆ ನಮ್ಮ ಮುಖದಲ್ಲಿ ಎಷ್ಟೇ ಟ್ಯಾನ್ ಇದ್ದರೂ ಕೂಡ, ಹಾಗೆ ಕಪ್ಪು ಕಲೆಗಳಿದ್ರೂ ಕೂಡ ಈ ಪೇಸ್ಟನ್ನು ಹಚ್ಚೋದ್ರಿಂದ ಪೂರ್ತಿಯಾಗಿ ಹೋಗುತ್ತೆ. ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಮುಲ್ತಾನಿ ಮಟ್ಟಿ ಪೌಡರನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಮುಲ್ತಾನಿ ಮಟ್ಟಿ ಇಲ್ಲ ಅಂದರೆ ನೀವು ಕಡಲೆ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಈ ಮೂರು ಹಿಟ್ಟಿನಲ್ಲಿ ಯಾವುದಾದ್ರೂ ಒಂದನ್ನು ಒಂದು ಚಮಚದಷ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು. ಆದರೆ ಮುಲ್ತಾನಿ ಮಟ್ಟಿ ಹಾಕೋದ್ರಿಂದ ಇದರ ಬೆನಿಫಿಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ನೋಡಿ, ಒಂದು ಚಮಚದಷ್ಟು ಮುಲ್ತಾನಿ ಮಟ್ಟಿಯನ್ನು ಹಾಕಿ ಇದರೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಈಗ ನಮ್ಮ ಫೇಸ್ ಪ್ಯಾಕ್ ಕೂಡ ರೆಡಿಯಾಗಿದೆ. ಈ ಮೂರನ್ನು ಯಾವ ರೀತಿಯಾಗಿ ನಮ್ಮ ಮುಖದ ಮೇಲೆ ಯೂಸ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾವು ಯಾವುದೇ ಫೇಶಿಯಲನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಾರಿ ನಮ್ಮ ಮುಖವನ್ನು ನೀಟಾಗಿ ತಣ್ಣೀರಿನಲ್ಲಿ ತೊಳ್ಕೋಬೇಕು. ನಾನು ಆಲ್ರೆಡಿ ತೊಳೆದಿದ್ದೀನಿ. ಈಗ ರೆಡಿ ಮಾಡಿರುವಂತಹ ಫೇಸ್ ಸ್ಕ್ರಬ್ಬನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂದರೆ, ಈ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಈ ಸ್ಕ್ರಬ್ಬನ್ನು ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡ್ತಾ ಬರಬೇಕು. ಕಂಪಲ್ಸರಿಯಾಗಿ ಈ ಸ್ಕ್ರಬ್ಬನ್ನು ಹಚ್ಚಿದ ಮೇಲೆ 2 ನಿಮಿಷ ಮೃದುವಾಗಿ ಮಸಾಜ್ ಮಾಡಲೇಬೇಕು. ಯಾಕೆ ಅಂದರೆ ಕ್ಲೋಸ್ ಆಗಿರುವಂತಹ ನಮ್ಮ ಪೋರ್ಸ್ಗಳು ಈ ರೀತಿ ಮಾಡೋದ್ರಿಂದ ಓಪನ್ ಆಗುತ್ತೆ, ಹಾಗೆ ಅದರಲ್ಲಿ ಯಾವುದೇ ರೀತಿ ಕೊಳೆ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಈಗ ನೋಡಿ, ನಾನು ಈ ಸ್ಕ್ರಬ್ಬನ್ನು ಪೂರ್ತಿಯಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೈಯಲ್ಲಿ ಈ ರೀತಿಯಾಗಿ ತೊಗೊಂಡು ಮೃದುವಾಗಿ ಇದನ್ನು ತಿಕ್ತಾ ಬರ್ತೀನಿ. ನಮ್ಮ ಫೇಸ್ಗೆ ಸ್ಕ್ರಬ್ ಅಥವಾ ಕ್ರೀಮನ್ನು ಅಪ್ಲೈ ಮಾಡಿ ನಾವು ಮಸಾಜ್ ಮಾಡುವಾಗ ಈ ಸ್ಟೆಪ್ಸ್ಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಫಸ್ಟ್ ಮಸಾಜ್ ಮಾಡ್ತಾ ಬರಬೇಕು. ಹಾಗೆ ಕಣ್ಣಿನ ಸುತ್ತಲೂ ಕೂಡ ಮಸಾಜ್ ಮಾಡಬೇಕು. ಇದರಿಂದ ಕಪ್ಪು ಕಲೆಗಳು ಅಂದರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇದ್ದರೆ ಈ ರೀತಿ ಸ್ಕ್ರಬ್ ಮಾಡುವಾಗ ನಿಧಾನವಾಗಿ ಮಾಡಿ. ಫ್ರೆಂಡ್ಸ್, ಮೂಗಿನ ಸಂದುಗಳಲ್ಲಿ ಹಾಗೆ ಮೂಗಿನ ತುದಿಯಲ್ಲಿ ಹಣೆಯ ಮೇಲೆ ಗದ್ದದ ಮೇಲೆ ಇಲ್ಲಿ ಬ್ಲ್ಯಾಕ್ಹೆಡ್ಸ್ ಮತ್ತು ವೈಟ್ಹೆಡ್ಸ್ನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಭಾಗಗಳಲ್ಲಿ ಕೂಡ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಾನು ನಿಧಾನವಾಗಿ ಸ್ಕ್ರಬ್ಬನ್ನು ಮಾಡ್ಕೊಳ್ತಾ ಇರೋದು, ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿರೋದ್ರಿಂದ ನಿಮಗೆ ನಾನು ಫಾಸ್ಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು. ಮಸಾಜ್ ಮಾಡುವಾಗ ಈ ರೀತಿ ಕೆಳಗಡೆಯಿಂದ ಮೇಲ್ಗಡೆ ನಾವು ಮಸಾಜ್ ಮಾಡೋದ್ರಿಂದ ರಿಂಕಲ್ಸ್ನ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಪೂರ್ತಿ ನಾವು ಮಸಾಜ್ ಮಾಡ್ಕೊಂಡ ನಂತರ ನಾವು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಪ್ರೆಸ್ ಮಾಡ್ಕೋಬೇಕು. ಇದರಿಂದ ನಮಗೆ ರಿಲೀಫ್ ಕೂಡ ಸಿಗುತ್ತೆ. ಈ ರೀತಿಯಾಗಿ 2 ನಿಮಿಷ ಸ್ಕ್ರಬ್ ಮಾಡ್ಕೊಂಡ ನಂತರ ನೀಟಾಗಿ ತಣ್ಣೀರಿನಲ್ಲಿ ಮುಖವನ್ನು ತೊಳ್ಕೊಂಡು ಬನ್ನಿ. ಫ್ರೆಂಡ್ಸ್, ಈಗ ನನ್ನ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫೇಸ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಕ್ರೀಮನ್ನು ಅಪ್ಲೈ ಮಾಡಿದ್ಮೇಲೂ ಕೂಡ 2 ನಿಮಿಷ ಮೃದುವಾಗಿ ಮೊದಲು ಫಾಲೋ ಮಾಡಿದ ಸ್ಟೆಪ್ಸ್ಗಳನ್ನೇ ಫಾಲೋ ಮಾಡಿ ಮಸಾಜ್ ಮಾಡಬೇಕು. ಫೇಸ್ ಕ್ರೀಮನ್ನು ಅಪ್ಲೈ ಮಾಡಿದ್ಮೇಲೂ ಕೂಡ 2 ನಿಮಿಷ ನಾನು ಮೃದುವಾಗಿ ಮಸಾಜ್ ಮಾಡಿ ಆಯಿತು. ಈಗ ತಣ್ಣೀರಿನಲ್ಲಿ ಮುಖವನ್ನು ತೊಳ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಸ್ಕ್ರಬ್ ಮತ್ತು ಫೇಸ್ ಕ್ರೀಮನ್ನು ಅಪ್ಲೈ ಮಾಡಿದ ನಂತರ ಲಾಸ್ಟಲ್ಲಿ ರೆಡಿ ಮಾಡಿರುವಂತಹ ಫೇಸ್ ಪ್ಯಾಕನ್ನು ನಾವು ಪೂರ್ತಿ ಮುಖಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಒಂದು ಬ್ರಷನ್ನು ಯೂಸ್ ಮಾಡಿ ಈ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಪೂರ್ತಿ ಮುಖಕ್ಕೆ ಹಾಗೆ ಕತ್ತಿಗೆ ಅಪ್ಲೈ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ಕೈಯಿಂದ ಕೂಡ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಬೋದು. ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಕ್ಕಾಗಿ ಅಪ್ಲೈ ಮಾಡೋದ್ರಿಂದ ಇದರ ಬೆನಿಫಿಟ್ ಇನ್ನಷ್ಟು ಜಾಸ್ತಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಪೂರ್ತಿಯಾಗಿ ನನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಈ ಫೇಶಿಯಲನ್ನು ನೀವು ತಿಂಗಳಲ್ಲಿ 2 ಸಾರಿ ಮಾಡ್ಕೋಬಹುದು. ಬೆಸ್ಟ್ ರಿಸಲ್ಟ್ಗಾಗಿ 3 ಸಾರಿ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ನಾನು ಪೂರ್ತಿ ದಪ್ಪವಾಗಿ ಹಚ್ಚಿದ್ದೀನಿ. 20 ನಿಮಿಷ ಒಣಗೋದಕ್ಕೆ ಬಿಡ್ತೀನಿ. ಈಗ ನೋಡಿ, ಇದು ಪೂರ್ತಿಯಾಗಿ ಒಣಗಿದೆ. ಈ ರೀತಿ ಒಣಗದ ನಂತರ ತಣ್ಣೀರಿನಲ್ಲಿ ಮುಖವನ್ನು ತೊಳಿಬೇಕು. ನನ್ನ ಫೇಸನ್ನು ತಣ್ಣೀರಿನಲ್ಲಿ ವಾಶ್ ಮಾಡಿದ ನಂತರ ನೀವಿಲ್ಲಿ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಮುಖ ಲೈಟಾಗಿ ಬ್ರೈಟ್ ಅನ್ನಿಸ್ತಾ ಇದೆ, ಹಾಗೆ ಸಾಫ್ಟ್ ಕೂಡ ಅನ್ನಿಸ್ತಾ ಇದೆ. ಒಂದೇ ಸಾರಿ ನಾನು ಇದನ್ನು ಮಾಡಿದ್ದಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ. ನೀವು ಕೂಡ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಇದರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಬನಾನಾ ಫೇಶಿಯಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು.